मुख्यमंत्री अंतर उप मुख्यमंत्री अतर सरकार तामेल सिद्दरामय्यवरागले डीके सोमय्यवरागले और केवल तम इंडिया अलायंस पार्टनर तमिलनाडु तमिलनाडु हितासक्ति कापाडलु इवत्तु कर्नाटक हितासक्तिया बलिकोट्टिद्दारे तमिलनाडु अति हेच्चु अदन्न प्रतिभटने इल्लू नीरु नम्म हितासक्तिया बलिकोट्टु तमिलनाडु हितासक्ति कापाडता ಮಾತೆತ್ತಿದ್ರೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ ಪ್ರಧಾನಿಗೆ ಪತ್ರ ಬರೆದಿದ್ದೇವೆ ಇದನ್ನ ರಾಜಕೀಯವಾಗಿ ಪರಿವರ್ತನೆ ಮಾಡೋ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಹೇಳಿದ್ವಿ ನಿಮ್ಮ ಪಾರ್ಟ್ನರ್ ಇದ್ದಾರಲ್ಲ ಅವರಿಗೆ ಸ್ಟಾಲಿನ್ಗೆ ಪತ್ರ ಬರೀರಿ ಅವರತ್ರ ಮಾತುಕತೆ ಮಾಡಿ ನಮ್ಮ ಹತ್ರ ನೀರಿಲ್ಲ ಅಂತ ಮನವರಿಕೆ ಮಾಡ್ಕೊಡಿ ನಮ್ಮ ಕಷ್ಟ ಪರಿಸ್ಥಿತಿ ಇದೆ ನಿಮಗೆ ಸಾಕಷ್ಟು ನೀರಿದೆ ಮನವರಿಕೆ ಮಾಡ್ಕೊಡಿ ಆಹಾ ಅದನ್ನ ಮಾಡಕ್ಕೆ ಇಲ್ಲ ನಿಜ ಹೇಳಬೇಕಾದ್ರೆ ಇವತ್ತು ಯಾರಾದರೂ ಮಧ್ಯ ಪ್ರವೇಶ ಮಾಡಬೇಕಾಗಿದ್ರೆ ಕಾನೂನು ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಮುಂದಿರುವಾಗ ಯಾರಾದರೂ ಮಧ್ಯ ಪ್ರವೇಶ ಮಾಡಬೇಕಾದ್ರೆ ಈ ಕಾನೂನಿನ ಹೊರಗಡೆ ರಾಜಕೀಯವಾಗಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಬೇಕಾದ್ರೆ ಇದಕ್ಕೆ ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಬೇಕು ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿ ತಮಿಳುನಾಡಿಗೆ ತಿಳಿ ಹೇಳಬೇಕು ಇನ್ನು ಇನ್ನು ಹೆಚ್ಚುವರಿ ನೀರನ್ನು ನೀವು ಬೇಡಬೇಡಿ ಇಲ್ಲಿ ಕಷ್ಟ ಇದೆ ಕುಡಿಯೋ ನೀರಿಗೆ ಸಂಕಷ್ಟ ಇದೆ ಅಂತ ಎರಡು ಮುಖ್ಯಮಂತ್ರಿರನ್ನ ಕರೆದು ಹೇಳಿ ಇದನ್ನ ಪರಿಹಾರ ಮಾಡಬೇಕು ಇದನ್ನ ಮಾಡದೆ ಅವರು ನಾವಿಗೆ ಇದನ್ನ ಹೇಳಿದ್ರೆ ಏನಂತಾರೆ ಸೋನಿಯಾ ಗಾಂಧಿಗೆ ಯಾವ ಅಧಿಕಾರ ಇದೆ ಸೋನಿಯಾ ಗಾಂಧಿಗೆ ಇಂಡಿಯಾದ ಪ್ರಮುಖ ನಾಯಕಿಯಾಗಿ ರಾಜಕೀಯವಾಗಿ ಈ ಅಧಿಕಾರ ಇದೆ ರಾಜಕೀಯವಾಗಿ ಇದನ್ನ ನೀವು ಬಗೆಹರಿಸಬೇಕು ಅಂದ್ರೆ ಸೋನಿಯಾ ಗಾಂಧಿ ಅವರು ಮತ್ತೆ ಪ್ರವೇಶ ಮಾಡಬೇಕು ಗುಂಟನಪ್ಪ ಹೇಳಬೇಡಿ ಸಿದ್ದರಾಮಯ್ಯ ಅವರೇ ಆದ್ರಿಂದ ಈ ಪ್ರತಿಭಟನೆ ಅವಶ್ಯಕತೆ ಇದೆ ಅನಿವಾರ್ಯ ಇದೆ ಬೆಂಗಳೂರಿನ ನಗರ ಜನ ಜಾಗೃತಿ ಮಾಡುವಂತದ್ದು ಭಾರತೀಯ ಜನತಾ ಪಕ್ಷದ ಕರ್ತವ್ಯ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಇರಬಹುದು ಆದ್ರೆ 16 ಜನ ಆಯ್ಕೆ ಮಾಡಿದಂತ ಬೆಂಗಳೂರಲ್ಲಿ ನಾವು ವಿರೋಧ ಪಕ್ಷ ಅಲ್ಲ ನಾವು ಒಂದು ಜವಾಬ್ದಾರಿಯುತವಾದ ಅತಿ ಹೆಚ್ಚು ಪ್ರತಿನಿಧಿ ಇರುವಂತ ಒಂದು ರಾಷ್ಟ್ರೀಯ ಪಕ್ಷ ನಮ್ಮ ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನ ಜಾಗೃತಿ ಅಭಿಯಾನವನ್ನ ಮಾಡಬೇಕು ಈ ಹೋರಾಟವನ್ನ ದೊಡ್ಡ ಆಂದೋಲನವಾಗಿ ಪರಿವರ್ತನೆಯನ್ನ ಮಾಡಬೇಕು ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಮನಸಿ ಬೆಂಗಳೂರಿನ ಕುಡಿಯೋ ನೀರಿನ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡಬೇಕು ಅದೇ ರೀತಿ ಮಂಡ್ಯ ಮೈಸೂರು ಚಾಮರಾಜನಗರ ರಾಮನಗರ ಹಾಸನ ಎಲ್ಲಾ ಕಡೆ ಏನು ರೈತರ ಜಮೀನಿಗೆ ನೀರು ಹರಿಸದೆ ತಾವು ಮಾಡಿರುವಂತ ಘೋರ ಅಪರಾಧ ಬೆಳೆ ನಿಂತ ಬೆಳೆಗಳು ನಾಶ ಆಗ್ತಾ ಇದೆ ಕಪ್ಪು ಭತ್ತ ಗೋಧಿ ಮತ್ತು ಮೆಕ್ಕೆಜೋಳ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ ಅದಕ್ಕೆ ತಾವೇ ಬರಗಾಲ ಅಂತ ಘೋಷಣೆ ಮಾಡಿದ್ರಿ ಎಲ್ಲ ತಾಲೂಕುಗಳನ್ನ ಕಾವೇರಿ ಜಲಾನಯನ ಪ್ರದೇಶ ಎಲ್ಲ ತಾಲೂಕನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರಿ ಅಲ್ಲ ನೀರಾವರಿ ಆ ಪ್ರದೇಶ ಹೀಗಾಗಿ ಪ್ರತಿಯೊಂದು ಎಕರೆಗೆ 25000 ಪ್ರತಿಯೊಂದು ಎಕರೆಗೆ 25000 ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಆಗ್ರಹವನ್ನ ನಾನು ಮಾಡ್ತೀನಿ ಹೋರಾಟ ನಾವು ಸದಾಕಾಲ ಜನರ ಪರವಾಗಿರ್ತೇವೆ ಸರ್ಕಾರ ಜೊತೆ ನಿಲ್ಲಬೇಕು ಅಂತ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಸರಿಯಾದ ನಿರ್ಧಾರ ತಗೊಂಡು ನೆಲ ಜನದಲ್ಲಿ ನಾವು ರಾಜಕೀಯ ಮಾಡಕ್ಕೆ ತಯಾರಿಲ್ಲ ಸರ್ಕಾರ ಜೊತೆ ನಿಲ್ತೇವೆ ಅದರ ಸರ್ಕಾರ ಜನ ವಿರೋಧಿ ಕೆಲಸವನ್ನ ಮಾಡಿದಾಗ ರಾಜ್ಯ ಹಿತಾಸಕ್ತಿ ವಿರೋಧಿ ಕೆಲಸವನ್ನ ಮಾಡಿದಾಗ ನಾವು ಜನರ ಪರವಾಗಿ ನಿಲ್ಲಬೇಕಾಗುತ್ತೆ ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ ಅದು ನಮ್ಮ ಕರ್ತವ್ಯ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾವೇರಿ ಹೋರಾಟ ಇದು ನಮ್ಮ ಗೆಲುವಿನವರೆಗೂ ಹೋರಾಟ ಆಗಬೇಕು ನಮ್ಮ ಇರುವಂತ ನೀರಿನ ರಕ್ಷಣೆ ಮಾಡಲು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಾವು ನಿನ್ನೆ ಕರೆದಿದ್ದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಹೇಳಿ ಈ ಹೋರಾಟ ಈಗ ಪ್ರಾರಂಭ ಸಾಂಕೇತಿಕವಾಗಿ ಪ್ರಾರಂಭ ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟ ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ವರ್ಷಕೊಂಡು ಹೋಗ್ತಿದೆ ಸರ್ಕಾರಕ್ಕೆ ಕೂಡಲೇ ಕಣ್ಣು ತೆಗೆದು ಎಚ್ಚರವಾಗಿ ತಾವು ಕೂಡಲೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನೀರು ನಿಲ್ಲಿಸಬೇಕು ನೀರನ್ನು ರಕ್ಷಿಸಬೇಕು
ನಮ್ಮ ಜನರಿಗೆ ಕುಡಿಯುವ ನೀರನ್ನು ಕೊಡಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಪುರಭಾರತ್ ಮತಾಕಿ.